ಸಜ್ಜನ ಸ್ನೇಹಿತರೆ, ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ನಂಬಿಕೆಗೆ ಸಮಯ ಬೇಕು, ಸಮಯದ ಮೇಲೂ ನಂಬಿಕೆ ಇರಬೇಕು. ನಂಬಿಕೆ ಸಂಬಂಧಗಳ ಬುನಾದಿಯಾಗಬಹುದು, ಆದರೆ ಎಲ್ಲರೂ ನಂಬಿಕೆಗೆ ಅರ್ಹರಾಗಿರುವುದಿಲ್ಲ. ಪ್ರೀತಿ ಭಾವನೆ ಅನುಬಂಧವೇ ಆಗಿರಬಹುದು, ಆದರೆ ಎಲ್ಲರಿಗೂ ನೈಸ್ ಪ್ರೀತಿ ದೊರೆಯುವುದಿಲ್ಲ. ಬದುಕಿನಲ್ಲಿ ನಂಬಿಕೆ ದ್ರೋಹ ಬಗೆದು ನಿಮ್ಮನ್ನು ಬಿಟ್ಟು ಹೋದವರಿಗೋಸ್ಕರ ಪಶ್ಚಾತ್ತಾಪ ಪಡುವ ಬದಲು ನಿಮಗಾಗಿ, ನಿಮ್ಮ ಸ್ನೇಹಕ್ಕಾಗಿ ಪರಿಪರಿಯಾಗಿ ಪಶ್ಚಾತ್ತಾಪ ಪಡುವ ಹಾಗೆ ಏನಾದರೂ ಸಾಧಿಸಿ. ನಂಬಿಕೆಯ ಮೇಲೆ ಹಗಲು ದರೋಡೆ ನಡೆಯುತ್ತಲೇ ಇದೆ, ಆದರೆ ನಂಬಿಕೆ ಮೋಸ ಹೋದವರೆಲ್ಲ ಹಗಲು ಕುರುಡರಲ್ಲ. ನಂಬಿಕೆ ಜೀವ ತೆಗೆಯುವ ಸಾಧನ ಆಗಬಾರದು, ಬಾಳು ಮುನ್ನಡೆಸುವ ದಾರಿದೀಪ ಆಗಬೇಕು. ಒಬ್ಬರ ಮೇಲೆ ನಂಬಿಕೆ ಕಳೆದುಕೊಂಡಾಗ ಮನವು ನೋವಿನಲ್ಲೇ ಸೊರಗುವುದು, ಅತಿಯಾದ ನಂಬಿಕೆ ಪಾತಾಳಕ್ಕೆ ತಳ್ಳುವುದು, ಯಾರನ್ನೂ ನಂಬಲು ಭಯವಾಗುವುದು. ಜೀವನದಲ್ಲಿ ಅತಿದೊಡ್ಡ ಪಾಠವನ್ನೇ ನಂಬಿಕೆ ದ್ರೋಹ ಕಲಿಸಿಕೊಡುತ್ತದೆ. ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ಕ್ಷಮಿಸಬಹುದು, ಆದರೆ ಪದೇ ಪದೇ ನಂಬಲಾಗದು. ಬೇರೆಯವರ ತಾತ್ಸರದ ಮಾತುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಬದುಕಬೇಕಷ್ಟೆ. ಒಂದು ಮನಸ್ಸು ಇನ್ನೊಂದು ಮನಸ್ಸಿನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಇಲ್ಲಿ ಬೆಳಕು, ಇಲ್ಲದಿದ್ದರೆ ಬರೀ ಕತ್ತಲೆಯ ತುಣುಕು. ಉಸಿರಾಡಲು ಆಮ್ಲಜನಕ ಎಷ್ಟು ಮುಖ್ಯವೋ, ಬದುಕಲು ನಂಬಿಕೆಯ ಬುನಾದಿ ಕೂಡ ಅಷ್ಟೇ ಮುಖ್ಯ. ಒಮ್ಮೆ ಹೇಳಿದ ಸುಳ್ಳು, ಒಮ್ಮೆ ಮಾಡಿದ ತಪ್ಪು, ಒಮ್ಮೆ ಆಡಿದ ನಾಟಕ, ಒಮ್ಮೆ ಕಳೆದುಕೊಂಡ ನಂಬಿಕೆ ಪ್ರತಿದಿನದ ಅನುಮಾನಕ್ಕೆ ಕಾರಣವಾಗುವುದು. ಅತಿಯಾದರೆ ಅಮೃತವೂ ವಿಷವಾಗಬಹುದು. ಅಳತೆ ಮೀರಿ ನಂಬಿದರೆ ಹೂವು ಅಂದುಕೊಂಡಿದ್ದು ಹಾವಾಗಬಹುದು. ಎಲ್ಲವೂ ಒಂದು ಮಿತಿಯಲ್ಲಿದ್ದರೆ ಅಂದ ಚಂದ ಮೂರು ದಿನದ ಕಂತೆ, ಅದೇ ಗುಣ ನಂಬಿಕೆ ಜೀವನ ಪೂರ್ತಿಯ ಸಂತೆ. ನಂಬಿಕೆ ಸಾಯುತ್ತದೆ, ಆದರೆ ಅಪನಂಬಿಕೆ ಹೂವಿನಂತೆ ಅರಳುತ್ತದೆ. ನೀವು ಎಲ್ಲ ಸಮಯದಲ್ಲಿ ಕೆಲವರನ್ನು ಮೂರ್ಖರನ್ನಾಗಿ ಮಾಡಬಹುದು, ಮತ್ತು ಎಲ್ಲ ಜನರನ್ನು ಎಲ್ಲ ಸಮಯದಲ್ಲಿ ಮರಳು ಮಾಡಲು ಸಾಧ್ಯವಿಲ್ಲ. ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿ ಆಗಬಾರದು, ಕಲ್ಲಿದ್ದಲ ಕಾವಾಗಬೇಕು. ಉತ್ತಮವಾದುದಿದ್ದರೆ ಹೊಗಳಿ, ಇಲ್ಲದಿದ್ದರೆ ತೆಪ್ಪಗಿರಿ. ನಾವು ನಮ್ಮದನ್ನು ಮಾತ್ರ ನೋಡುತ್ತಾ ಕುಳಿತಿದ್ದರೆ ನಮಗೆ ಪ್ರಜ್ಞಾ ವಿಸ್ತಾರ ಲಭಿಸುವುದಿಲ್ಲ. ಇತರರೊಡನೆ ನಮ್ಮನ್ನು ತೂಗಿಸಿಕೊಳ್ಳದಿದ್ದರೆ ನಮ್ಮ ಸರಿಯಾದ ಬೆಲೆಯೂ ನಮಗೆ ತಿಳಿಯುವುದಿಲ್ಲ. ಜೀವನದ ಸಂಪತ್ತು ಅದರ ಅನುಭವಗಳಲ್ಲಿದೆ. ನೆನಪು ಆ ಅನುಭವಗಳ ನಿಧಿ. ಸತ್ಯ ಹೇಳಿದರೆ ಕಲುಷಿತವಾಗುವ ಕೀರ್ತಿ ಭ್ರಷ್ಟಾಚಾರದ ವಸ್ತುವಾಗುತ್ತದೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನಾಳೆ ಎಂದರಾಗದು, ಹಿಂದೇ ನೀ ನಿರ್ಣಯಿಸಬೇಕು, ಹಿಂದೇ ಎತ್ತಿ ಪೊರೆಯಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆ ಅಂದರೆ ದೊರೆಯುವುದೇನು ಬೂದಿಯಲ್ಲವೇ? ನೀರಿಗೆ ಬಿದ್ದವನನ್ನು ನಾಳೆ ಎತ್ತುತ್ತೇನೆ ಅಂದರೆ ಲಭಿಸುವುದೇನು ಹೆಣ ಅಲ್ವೇ? ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.